ಎಸ್ಎನ್ ನಾರಾಯಣ ಸ್ವಾಮಿ. ಪ್ರಶ್ನೆ ಸಂಖ್ಯೆ 2691 ಕೇಳ ಬಯಸ್ತೇನೆ. ಒದಗಿಸಲಾಗಿದೆ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ, ಆದರೆ ಆ ಮಾಹಿತಿ ಸರಿಯಾಗಿಲ್ಲ ಅಧ್ಯಕ್ಷರೇ. ಏನಾಗಿದೆ ಅಧ್ಯಕ್ಷರೇ, ಕೋಲಾರ ಜಿಲ್ಲೆಯಲ್ಲಿ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿ ಅಂದರೆ ದೊಡ್ಡ ಕಂಬಳ ಗ್ರಾಮ ಪಂಚಾಯಿತಿ, ಬಹಳ ದೊಡ್ಡ ಗ್ರಾಮ ಪಂಚಾಯಿತಿ. ಅಲ್ಲಿ ಇವತ್ತು ಕೂಡ 30 ಸದಸ್ಯರಿದ್ದಾರೆ ಪಂಚಾಯಿತಿಯಲ್ಲಿ. ಜೊತೆಗೆ ಅಧ್ಯಕ್ಷರೇ, ಈ ಡಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಚಿನ್ನಕೋಟೆ ಇವೆರಡೂ ಕೂಡ ಬಿ ಎಮ್ ಎಲ್ ಫ್ಯಾಕ್ಟ್ರಿಯ ಹೊತ್ತು ಇರ್ತಕ್ಕಂಥದ್ದು. ಈ ಎರಡೂ ಪಂಚಾಯಿತಿ ಕೂಡ ನಗರ ಮಿಶ್ರಿತ ಪ್ರದೇಶಗಳು. ಇವರೇನು ಹೇಳ್ತಾರೆ, ಮಾನದಂಡಗಳಲ್ಲಿ ಜನಸಂಖ್ಯೆ ಒಂದು ಚದರ ಕಿಲೋಮೀಟ್ರಿಗೆ 400 ಇರಬೇಕು ಅಂತ. ನನ್ನ ಪ್ರಕಾರ ಒಂದು ಚದರ ಕಿಲೋಮೀಟ್ರಿಗೆ 400 ಅಲ್ಲ ಅಧ್ಯಕ್ಷರೇ, 5000 ಇದ್ದಾರೆ ಅಲ್ಲಿ. ಇವತ್ತು ಇವ್ರು ಹೇಳ್ತಾರೆ 2011 ಜನಗಣತಿ. ಅಧ್ಯಕ್ಷರೇ, ಎರಡೂ ಗ್ರಾಮ ಪಂಚಾಯತ್ ಒಂದಕ್ಕೊಂದು ಅಟ್ಯಾಚ್ ಅಧ್ಯಕ್ಷರೇ, ಚಿನ್ನಕೋಟೆ ಡಿ ಕೆ ಹಳ್ಳಿ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದ್ದು ಬಿ ಎಮ್ ನಗರ. ಅದು ಸರಿಸುಮಾರು ನಗರ ವ್ಯಾಪ್ತಿನೇ ಅದು. ಹಾಗಾಗಿ ಈ ಎರಡರಲ್ಲೂ ಕೂಡ ಸರಿಸುಮಾರು ಇವ್ರ ಪ್ರಕಾರ 2011 ಜನಗಣತಿ ತಗೊಂಡ್ರು ಕೂಡ ಇವತ್ತು 15,000 ಮೇಲ್ಪಡ್ತಾರೆ, 14,000 ಆಗ್ತದೆ. ಒಂದು ಅಧ್ಯಕ್ಷ, ನನ್ನ ಪ್ರಕಾರ ಇವತ್ತು ಆ ಎರಡೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಚಿನ್ನಕೋಟೆ ಮತ್ತು ದೊಡ್ಡ ಕರ್ತಳ್ಳಿ ಸೇರಿದರೆ ಸರಿಸುಮಾರು ಇವತ್ತು 52 ಜನ ಸದಸ್ಯರಿದ್ದಾರೆ. ಆ ಒಂದು ಏನು ರೇಡಿಯೇಷನ್ ಇದೆ ಎರಡೂ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇವತ್ತಿನ ಮಟ್ಟಕ್ಕೆ ನನ್ನ ಪ್ರಕಾರ 28,000 ಪಾಪ್ಯುಲೇಷನ್ ಇದೆ ಅಧ್ಯಕ್ಷರೇ. ಇವರಿವತ್ತು ಡಿ ಕೆ ಹಳ್ಳಿ ಒಂದನೇ ತಗೊಂಡ್ರೂ ಕೂಡ ಅಲ್ಲಿ ಇವತ್ತು ಸುಮಾರು 16,000-17,000 ಪಾಪ್ಯುಲೇಷನ್ ಇದೆ ಅಧ್ಯಕ್ಷರೇ. ಇದು ನಗರ ವ್ಯಾಪ್ತಿ ಪ್ರದೇಶ ಆಗಿದೆ, ಅದು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾರೆ, ಅದನ್ನು ಒಪ್ಪೋದಿಲ್ಲ. ದಯಮಾಡಿ ಸನ್ಮಾನ್ಯ ಸಚಿವರು ಆ ಪ್ರದೇಶವನ್ನು ಇವತ್ತು ಪಟ್ಟಣ ಪಂಚಾಯತಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಪೂರ್ತಿ ಪ್ರಮಾಣವಾದ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. ಈಗ ಅಲ್ಲಿ 2011 ಜನಗಣತಿಯಂತೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಆ ಒಂದು ಡಿ ಕೆ ಹಳ್ಳಿ ಗ್ರಾಮದಲ್ಲಿ 6,874 ಜನಸಂಖ್ಯೆ ಇದೆ ಅಂತೇಳಿ ಈಗಾಗಲೇ ನಮಗೆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಬಂದಿದೆ. ಆ ಜನಸಂಖ್ಯೆ ಹಾಗೂ ಚಿನ್ನಕೋಟೆ ಗ್ರಾಮದಲ್ಲಿ 10,814 ಜನಸಂಖ್ಯೆ ಇರುತ್ತದೆ. ಈಗಾಗಲೇ ಸರ್ಕಾರದ ಮಾನದಂಡ 15,000 20,000 ಜನಸಂಖ್ಯೆ ಇರತಕ್ಕಂಥ ಆ ಗ್ರಾಮ ಪಂಚಾಯತಿಗಳನ್ನು ಪಟ್ಟಣ ಪಂಚಾಯತಿಗಳಿಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಇವತ್ತು ಸರ್ಕಾರದ ಇವತ್ತು ಸುತ್ತೋಲೆ ಇದೆ. ಆದರೆ ಜನಸಂಖ್ಯೆ ಅನುಗುಣವಾಗಿ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಬಂದರೆ ಅದನ್ನು ಮಾಡಲಿಕ್ಕೆ ನಾವು ಸರ್ಕಾರ ಕ್ರಮ ಕೈಗೊಳ್ತೇವೆ. ಅಧ್ಯಕ್ಷರೇ, ಏನಾಗಿದೆ, ಇವರು ಏನು ಮಾಹಿತಿ ಕೊಟ್ಟಿದ್ದಾರೆ ಡಿ ಕೆ ಹಿಡಿದು ತಪ್ಪಿದೆ ಅಧ್ಯಕ್ಷರೇ. ಯಾಕಂದರೆ ಅಲ್ಲಿವತ್ತು ವೋಟರ್ಸರೇ ಇವತ್ತು 12,000 ಜಿಲ್ಲೆ ವೋಟರ್ಸಿದ್ದಾರೆ. ಅಲ್ಲಿ ಹಿಂದೆ ಇವರು 2011 ನೋಡಿಕೊಂಡ್ರು ಕೂಡ 9,850 ವೋಟರ್ಸ್ ಇದ್ದರು, ಜನಸಂಖ್ಯೆ ಇತ್ತು. ಬಹುಶಃ ಈ ಮಾಹಿತಿ ತಪ್ಪಾಗಿದೆ. ದಯಮಾಡಿ ಸನ್ಮಾನ್ಯ ಸಚಿವರು ಹೇಳಿದಾಗೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ, ಅವರು ದೊಡ್ಡ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಸನ್ಮಾನ್ಯ ಸಚಿವರಲ್ಲಿ ಆಗ್ರಹ ಪಡಿಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಅವರಂತೆ ಕೂಡ 12,000 ಜನಸಂಖ್ಯೆ ಇದ್ದರೂ ಕೂಡ 15,000 ಜನಸಂಖ್ಯೆ ಮೇಲ್ಪಟ್ಟಿರಬೇಕು. 15,000 ಮೇಲ್ಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳು ಪಂಚಾಯತಿಗಳಾಗಿ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಅದು ಕಾನೂನುಗಳಲ್ಲಿ ಅವಕಾಶ ಕೇಳ್ರಿ ಒಂದು ನಿಮಿಷ. 2011 ಈಗ 2022 ಇದ್ದೀವಿ, ಜಾಸ್ತಿ ಆಗಿರುತ್ತೆ. ಡಿ ಸಿ ಹೇಳಿ ಒಂದು ರಿಪೋರ್ಟ್ ತರಿಸ್ಕೊಂಡ್ರೆ ಲೇಟೆಸ್ಟ್ ರಿಪೋರ್ಟ್ ಕ್ಲೋಸ್ ಆಗುತ್ತಪ್ಪ. ಮಾನದಂಡ ಅವತ್ತಿಗೆ ಫಿಕ್ಸ್ ಮಾಡಿದ್ರು ಸರ್, ಈಗ ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಬರಲಿ. ಈಗ ಲೇಟೆಸ್ಟ್ ರಿಪೋರ್ಟ್ ತರಿಸ್ಕೊಳ್ರಿ, ನಿಮ್ಮ ಮಾನದಂಡದ ಒಳಗೆ ಬಂದ್ರೆ ಮಾಡ್ರಿ. ಓಕೆ, ಮಾಡ್ಕೊಡೋಣ. ಡಾಕ್ಟರ್ ರಂಗನಾಥ್.